ಫ್ರೆಂಡ್ಸ್, ಪದ್ಮಾ ಪಾಕಶಾಲೆಗೆ ಸ್ವಾಗತ. ಕೇವಲ 5 ನಿಮಿಷದಲ್ಲಿ ಬದನೆಕಾಯಿ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡೋಣ ಬನ್ನಿ. 1 ಟೇಬಲ್ಸ್ಪೂನಷ್ಟು ಕಡಲೆಹಿಟ್ಟು, ಕಡಲೆಹಿಟ್ಟು ಬಜ್ಜಿ ಎಲ್ಲ ಮಾಡ್ತೇವಲ್ಲ ಅದೇ ಕಡಲೆಹಿಟ್ಟನ್ನು ತಗೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ಕೊತ್ತಂಬರಿ ಕಾಳು ಪುಡಿ, 1/2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಗರಂ ಮಸಾಲ, ಇದು ಕೂಡ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಅರಶಿನ ಪುಡಿ 1/4 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಅಚ್ಚಕಾರದ ಪುಡಿ ಅದು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕಾಗುತ್ತೋ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಡ್ರೈ ಮ್ಯಾಂಗೋ ಪೌಡ್ರು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಡ್ರೈ ಮ್ಯಾಂಗೋ ಪೌಡ್ರ್ ಇಲ್ಲ ಅಂದರೆ ನಿಂಬೆಹಣ್ಣು ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ವಿನೆಗರ್ ಆದರೂ 1 ಸ್ಪೂನಷ್ಟು ವಿನೆಗರ್ ಆದರೂ ಹಾಕ್ಕೋಬೋದು. ಇದು ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟನ್ನು ಇವನ್ನ ಡ್ರೈ ಇಂಗ್ರೀಡಿಯೆಂಟ್ಸ್ ಇರುವಾಗಲೇ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಕಡಲೆ ಹಿಟ್ಟು ಎಲ್ಲ ಗಂಟು ಇರಬಾರ್ದು, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆಲ್ಲ ಬಿಟ್ಕೊಳ್ಳೋಂಗೆ ಗಂಟಿದ್ರೆ ಈ ಸ್ಪೂನಲ್ಲಿ ಹೀಗೆ ಹೊಡ್ಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ. ಬದನೆಕಾಯಿ ನೀವು ಯಾವುದಾದ್ರೂ ಬದನೆಕಾಯಿ ತೊಗೋಬೋದು, ಗ್ರೀನ್ ಕಲರ್ ಇರುತ್ತಲ್ಲ ಉದ್ದ ಅದಾದರೂ ತೊಗೋಬೋದು, ಇಲ್ಲ ಪರ್ಪಲ್ ಕಲರಿಂದಾದರೂ ತೊಗೋಬೋದು, ದುಂಡಗಿರೋದು ಉದ್ದಕ್ಕಿರೋದು ಯಾವುದಾದ್ರೂ ತೊಗೋಬೋದು. ನೋಡಿ ನಾ ಈ ಥರ ಇರೋದು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೋದು, ಯಾವುದು ಮಾಡಿದರೂ ಇದೇ ಥರನೇ ಬರುತ್ತೆ. ಈಗ ಹಿಂದ್ಗಡೆ ತೊಟ್ಟಿನ ಕಡೆನೇ ಸ್ವಲ್ಪ ಕಟ್ ಮಾಡ್ತಾ ತೆಗಿತಾ ಇದ್ದೀನಿ. ಇದನ್ನು ಸ್ವಲ್ಪ ದಪ್ಪ ಸೈಜೇ ಇರಬೇಕು. ಈ ಸೈಜಿಗೆ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಮೊದಲೇ ಬದನೆಕಾಯಿನ ವಾಶ್ ಮಾಡಿಟ್ಟಿರ್ತೀನಿ ನಾನು, ವಾಶ್ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಇದನ್ನು ನೀರಿಗೆ ಹಾಕಬಾರ್ದು, ಯಾಕೆಂದರೆ ಬದನೆಕಾಯಿ ಪಲ್ಯ ಅದು ಮಾಡುವಾಗ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ತೀವಿ ಕಪ್ಪಾಗುತ್ತೆ ಅಂತಂದು. ಆದರೆ ಇದಕ್ಕೆ ನೀರಿಗೆ ಹಾಕಿದರೆ ನೀರು ಮತ್ತೆಲ್ಲ ನೀರಾಗಿಬಿಡುತ್ತೆ ಇದು, ಹಾಗಾಗಿ ನೀರಿಗೆ ಹಾಕಬಾರ್ದು. ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಇದು ಸ್ವಲ್ಪ ತೆಗಿತಾ ಇದ್ದೀನಿ. ನೋಡಿ, 1/3 ಬದನೆಕಾಯಿನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಎಲ್ಲ ಬದನೆಕಾಯಿನೂ. ನೋಡಿ, ಇವಾಗ ಇದು ಪೌಡ್ರೆಲ್ಲ ಇಟ್ಟಿದ್ನಲ್ಲ ನಾನು ಮಿಕ್ಸ್ ಮಾಡಿ ಇಟ್ಟಿರೋವಂಥ ಪೌಡ್ರನ್ನ ಚೆನ್ನಾಗಿ ಎರಡೂ ಸೈಡು ಹೀಗೆ ಡಿಪ್ ಮಾಡೋಣ. ಇದನ್ನು ಎಲ್ಲ ಸೈಡು ಚೆನ್ನಾಗಿ ಮೆತ್ಕೊಳ್ಬೇಕು ಪೌಡ್ರು, ಆ ಥರ ಇದನ್ನು ಡಿಪ್ ಮಾಡಬೇಕು. ಈ ಒಂದು ಕಾರಣಕ್ಕೆ ಮಾತ್ರ ಇದನ್ನು ಬದನೆಕಾಯಿನ ಕಟ್ ಮಾಡಿದ್ಮೇಲೆ ತೊಳೆಯೋದು ಬೇಡ ಅಂದಿದ್ದು, ಇಲ್ಲದ್ರೆ ತುಂಬಾ ಪೌಡ್ರು ಹಿಡಿಯುತ್ತೆ, ಚೆನ್ನಾಗಾಗಲ್ಲ ಅದು. ನೋಡಿ, ಹೀಗೆ ಹಿಡಿದ್ಮೇಲೆ ನೋಡಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹೀಗೆ ಎಲ್ಲವನ್ನು ಈ ಥರ ಡಿಪ್ ಮಾಡೋಣ. ಡಿಪ್ ಮಾಡಿ ಮಾಡಿ ಒಂದು ಪ್ಲೇಟಿಗೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಇದು ಕಡಿಮೆ ಅಂದರೆ 1-5 ನಿಮಿಷ ಬಿಡಬೇಕು ಈ ಟೈಮ್ಗೆ, ಏಕೆಂದರೆ ಇದು ಚೆನ್ನಾಗಿ ಹೀರ್ಕೊಂಡು ಹಸಿ ಹಸಿಯಾಗಿ ತಾನೇ ಆಗುತ್ತೆ. ನೋಡಿ ಈಗ ಆಗ್ತಾ ಇದೆಯಲ್ಲ, ಈ ಥರ ಒಣಗಿರೋದೆಲ್ಲ ಹಸಿಯಾಗುತ್ತೆ ತಾನೇ. ಇದು 5-10 ನಿಮಿಷ ಬಿಟ್ಟರೂ ಪರವಾಗಿಲ್ಲ, 5 ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ ಇಷ್ಟಾಗಿದೆ, ನಾನು ಮಾಡಿರೋದು ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಇದು 5 ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಹೀರ್ಕೊಂಡ್ಬಿಟ್ಟು ಒಣಗಿರೋ ಪುಡಿಯೆಲ್ಲ ಹಸಿ ಹಸಿಯಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರನೇ 5 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿ, ಒಂದು ತವಾ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ತವಾ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಇದನ್ನು ಎಲ್ಲ ಕಡೆ ಈ ಥರ ಸವರ್ಕೊಳ್ಳೋಣ. ಇದನ್ನು ಇವಾಗ ಬದನೆಕಾಯಿನ ಮಸಾಲೆ ಎಲ್ಲ ಹಚ್ಚಿಟ್ಟಿಟ್ವಲ್ಲ ಆ ಬದನೆಕಾಯಿನ ಈಗ ಒಂದೊಂದಾಗಿ ಇಡ್ತಾ ಇದ್ದೀನಿ. ಏನು ಒಂದೊಂದು ಎರಡೆರಡೆ ಏನು ಮಾಡಬೇಕು ಅಂತ ಇಲ್ಲ, ಎಲ್ಲದನ್ನು ಒಮ್ಮೆ ಹಾಕಿ ಮಾಡ್ಕೊಳ್ಬೋದು. ತವಾ ತುಂಬ ಇದೇನು ಕಷ್ಟ ಏನಾಗಲ್ಲ ತೆಗಿಲಿಕ್ಕೆ. ಪೌಡ್ರು ಬಿಟ್ಕೊಳ್ಳುತ್ತೆ ಅನ್ನೋ ಚಿಂತೆನೇ ಬೇಡ, ಚೆನ್ನಾಗಿ ಬರುತ್ತೆ. ನೀವು ಈ ರೆಸಿಪಿ ಆದಷ್ಟು ಬೇಗ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ರುಚಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಇದನ್ನು ತುಂಬಾ ಬಾಯ್ಲ್ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸೈಡ್ ಆದ ತಕ್ಷಣ, 1-5 ನಿಮಿಷ ಆದ ತಕ್ಷಣ ಈ ಥರ ಬೇಕಿದ್ರೆ ಮತ್ತೆ ಬೇಕಿದ್ರೆ ನೀವು ಮೇಲುಗಡೆ ಆಯಿಲ್ ಹಚ್ಚಬಹುದು, ಇಲ್ಲಾಂದರೆ ಬೇಡ ಏನು ಹಚ್ಚಲಿಕ್ಕೆ ಏನು ಹೋಗ್ಲಿದ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ, ಹಚ್ಚಲೇ ಇದ್ದರೂ ಪರವಾಗಿಲ್ಲ, ಏನು ಬೇಕಾಗಲ್ಲ. ಇದು ನೋಡಿ 1-5 ನಿಮಿಷ ಆದಮೇಲೆ 1-2 ನಿಮಿಷ ಸಾಕು ಒಂದು ಸೈಡ್, 1-2 ನಿಮಿಷ ಆದ ತಕ್ಷಣ ಇದನ್ನ ಒಂದೊಂದನ್ನೇ ಇದನ್ನ ತಿರುಗಿಸಿ ಹಾಕೋಣ. ಇದನ್ನು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ತುಂಬಾ ಫ್ರೈ ಮಾಡ್ಕೋಬಿಡಿ, ಯಾಕೆಂದರೆ ಬದನೆಕಾಯಿ ತುಂಬಾ ಸಾಫ್ಟ್ ಇರುತ್ತೆ, ಬೇಗನೆ ಬೆಂದು ಬಿಡುತ್ತೆ. ಹಾಗಾಗಿ ತುಂಬ ಮೆತ್ತಗಾಗೋವರೆಗೂ ಬೇಯಿಸೋದೇನು ಬೇಕಾಗಲ್ಲ. ಇದು
ಒಂದರಿಂದ ಒಂದೂವರೆ ನಿಮಿಷ ಎರಡು ನಿಮಿಷದ ಒಳಗನೇ ತಿರುಗಿಸ್ಬಿಡಿ. ಮತ್ತೆ ತಿರುಗಿಸಿದ ಮೇಲೆ ಜಸ್ಟ್ ಒಂದೇ ಒಂದು ನಿಮಿಷ ಮತ್ತೆ ಈ ಥರ ಮಾಡ್ಕೊಳ್ಳಿ. ಮತ್ತು ಇದನ್ನ ಒಂದು ನಿಮಿಷ ಆದ ತಕ್ಷಣ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೋಡಿ ತಿರುಗಿಸಿ ನೋಡಿದ್ರೂ ಸೇಮ್ ಎರಡು ಕಡೆಯೂ ಈ ಥರ ಕಲರ್ ಚೇಂಜ್ ಆಗಿರಬೇಕು. ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಒಂದರಿಂದ ಒಂದೂವರೆ ನಿಮಿಷ ಆದರೆ ಸಾಕಾಗುತ್ತೆ. ಫ್ರೈ ಆಗಿದೆ ಇವಾಗ ನೋಡಿ. ಬದನೆಕಾಯಿ ತವಾ ಫ್ರೈ ಮಾಡೋದು ಹೇಗೆ ಅಂತ ತರಿಸ್ಕೊಟ್ಟೆ ತಾನೇ. ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಬೇಗ ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಚಾಯ್ಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ ಬದನೆಕಾಯಿ ತವಾ ಫ್ರೈ ರೆಡಿ ಆಯಿತು. ಮತ್ತು ಎಲ್ಲಂದೂ ಇದೇ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನಿಮಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕಿಬಿಟ್ಟು ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿದೆ. ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಇದನ್ನು ಆಯಿಲ್ ಹಾಕಿ ಕರಿಬೇಕು ಅಂತ ಏನಿಲ್ಲ. ಒಂದೇ ಒಂದು ಸ್ಪೂನಲ್ಲಿ ಆಯಿಲಲ್ಲಿ ಮಾಡ್ಕೊಂಡಿರೋಂಥ ಬದನೆಕಾಯಿ ತವಾ ಫ್ರೈ ರೆಡಿ ಟು ಈಟ್. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತಂದು. ಈಗ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮಗೆ ಯಾರೆಲ್ಲ ಗೊತ್ತಿದ್ದಾರೋ ಅವರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ. ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು. ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸತಿ ಆದಷ್ಟು ಬೇಗ ಟ್ರೈ ಮಾಡಿ ನೋಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.